कार्यक्रम गीत नमन सल गायक शमिता मलनाडर नम जो बनी मतलब हो हाड़ी पुनीतवे ट्रिब्यूट में कौन मैडम गायक स्फूर्ति पुनीत साकु हाड़ हाड़ा नहीं हाड़ी निम्म हाड़ी केली खुशीपड़ दिन इवतुन कल्की नहीं स्टेज मेले वो गीत नमन सल दिन नमेंगे बंद सर ऐन सर तुम बेजार अन्सत बिकॉज़ दिन नहीं एक्सपेक्ट ना एक्सपेक्ट आवत्तु नगु मुक्त नम स्वागत माता प्रोग्राम यहाँ सांग हाड़ी होसदी अदल बेरे डेंटिस्ट्री बगेनू एल्ल केळोरु इद्र हेगे ई ट्रीटमेंट हेगे आ अरे स्टार अन्नो यावदे लक्षण इल्दे इरुवंतदन्न नानु अवरल्लि नोडदे अंत हेळबहुदु यावदे रीतिदिल्ल ನಾನಿಲ್ಲೆ ಕೂತ್ಕೋಬೇಕಂತಿಲ್ಲ ನನಗೆ ಈ ಥರ ಸೇರಬೇಕಂತಿಲ್ಲ ಏನೂ ಇಲ್ಲ ಆ ಥರದ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಸರ್ ಈ ಥರದ ಹಾಡುಗಳನ್ನ ಇಲ್ಲಿ ಬಂದು ಅವ್ರಿಗೋಸ್ಕರ ಹಾಡುವಂಥದ್ದು ನಿಮ್ಗೆ ಗೊತ್ತು ನಾವೆಲ್ಲ ಸಿಂಗರ್ಸ್ ಹೆಂಗೆ ಅಂದರೆ ಅವ್ರು ಎದುರುಗಡೆ ಕೂತ್ಕೊಂಡ್ರೆ ಅವ್ರ ಹಾಡುಗಳನ್ನ ರಾಜ್ಕುಮಾರ್ ಹಾಡುಗಳನ್ನ ಹಾಡ್ಬಿಟ್ಟು ಅವ್ರನ್ನ ಇಂಪ್ರೆಸ್ ಮಾಡಬೇಕಂತ ಒಂಥರ ಖುಷಿ ಇರುತ್ತೆ ನಮಗೆ ಅಕ್ಕದಲ್ಲೇ ಲಾಸ್ಟ್ ಅವರು ಎದುರುಗಡೆ ಕೂತಿದ್ರು ಭಾಳ ಬಂಗಾರ ನೀನು ಹಾಡನ್ನು ಅವ್ರ ಮುಂದೆ ಹಾಡಿದಾಗ ಆಮೇಲೆ ಸಿಕ್ ತುಂಬ ಚೆನ್ನಾಗಿ ಹಾಡಿದ್ರಿ ಚುಮ್ ನಾವು ಚೆನ್ನಾಗಿ ಹಾಡಲಿ ಹಾಡದೆ ಹೋಗಲಿ ಆ ಅಪ್ರಿಸಿಯೇಷನ್ ಅಂತ ಅವರಿಂದ ಬರ್ತಾಯಿತ್ತು ಎಲ್ಲರನ್ನೂ ಹೊಗಳೋದು ಎಲ್ಲರನ್ನೂ ಒಂದು ಉತ್ಸಾಹ ತುಂಬೋದು ಆ್ಯಂಡ್ ಪ್ರೋಗ್ರಾಮ್ಸ್ಗಳಲ್ಲಿ ಅಂದರೆ ಶೂಟಿಂಗ್ ಟೈಮ್ನಲ್ಲಿ ಅವ್ರದ್ದೊಂದು ಕಾರ್ಯಕ್ರಮಕ್ಕೆ ನಾನು ಹೋದಾಗ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ನನ್ನ ಮಗುನ ಅವಳು ಅಳ್ತಾ ಇದ್ಲು ಸೋತಲ್ಲಿಂದ ಹೋಗ್ಬಿಟ್ಟು ಎಲ್ಲ ಇದು ಮಾಡಿ ಮುದ್ದು ಮಾಡಿ ಏ ಹಂಗಲ್ಲ ಅಮ್ಮ ನೀನು ಚಿಕ್ಕೋಳು ಅಂದರೆ ಪ್ರೋತ್ಸಾಹ ಹೇಗೆ ಕೊಡ್ತಿದ್ರು ಅದು ಕೊಡಬೇಕಂತ ಏನಿಲ್ಲ ಸರ್ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು ನಮ್ಮ ಅತ್ತೆ ನೋಡಿದ್ಕೊಳ್ಳೆ ನಮಸ್ಕಾರ ಮಾಡೋದು ನಮ್ಮ ಅತ್ತೆಗೆ ಒಂಥರ ಶಾಕ್ ಆಗೋಯ್ತು ಏನಪ್ಪ ಪುನೀತ್ ರಾಜ್ಕುಮಾರ್ ನಮಸ್ಕಾರ ಮಾಡ್ತಾಯಿದ್ರಂತ ಅಂದರೆ ಅವ್ರದ್ದು ಅದು ಇನ್ಬಿಲ್ಟ್ ಸರ್ ಅದು ಒಳಗಡೆನೇ ಇದೆ ಅದು ಅದು ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಬಟ್ ಆ ಜೀನ್ಸ್ ಎಲ್ಲ ಇದೆ ಅವ್ರಿಗೆ ಆ ಥರ ವ್ಯಕ್ತಿ ಸಾಧ್ಯನೇ ಇಲ್ಲ ಸರ್ ಇವತ್ತು ಈ ಥರದಲ್ಲಿ ನಾವು ಅವ್ರಿಗೆ ಹಾಡ್ಬಿಟ್ಟು ನಮನ ಸಲ್ಲಿಸ್ತೀವಿ ಅನ್ನೋದೇ ಒಂಥರ ಅರಿಸ್ಕೊಳಕ್ಕಾಗಲ್ಲ ಆ ಥರದ ಟೈಮ್ ಇದೆ ಯಾರ್ಯಾರು ಗಾಯಕರು ಹಾಡನ್ನು ಹಾಡ್ತಿದ್ದಾರೆ ಪುನೀತನ ಮಂದ ಗೀತೆಯನ್ನು ಯಾರು ಹಾಡ್ತಿದ್ರು ಮೇನ್ ಹಾಡನ್ನು ಇವತ್ತು ಎಲ್ಲ ಭಾಳಷ್ಟು ಜನರು ಬರ್ತಾ ಇದ್ದಾರೆ ಮಂಜುಳ ಗುರುರಾಜರು ಬರ್ತಿದ್ದಾರೆ ಆ್ಯಂಡ್ ವಿಜಯ್ ಪ್ರಕಾಶ್ ಆಮೇಲೆ ರಾಜೇಶ್ ಕೃಷ್ಣ ಹೇಮಂತ್ ಚೇತನ್ ಸಾಸ್ಕ ಮತ್ತು ನಂದಿತಾ ಸುನೀತಾ ಚೈತ್ರ ಇಂದು ಅವೆಲ್ಲರೂ ಹಾಡ್ತಾಯಿದ್ರು ಸುನೀಲ್ ರಾವ್ ಅವರು ಕೂಡ ಹಾಡ್ತಾಯಿದ್ದಾರೆ ಈ ಗಣ್ಯರು ಮಾತಾಡೋ ಸಂದರ್ಭದಲ್ಲಿ ಮಧ್ಯ ಮಧ್ಯದಲ್ಲಿ ಪುನೀತವರ ಗೀತೆಗಳನ್ನು ಕೂಡ ಹಾಡುವಂಥದ್ದಿದೆ ಅಂತ ಸೊ ಹಾಗಾಗಿ ಯಾವ್ಯಾವ ಗೀತೆಗಳನ್ನ ಹಾಡೋದಕ್ಕೆ ನೀವು ರೆಡಿಯಾಗಿ ಬಂದಿದ್ದೀರಿ ಕೆಲವುದು ಹಾಡಲೇಬೇಕು ಅನ್ನೋಂಥ ಹಾಡುಗಳಿದೆ ಗೊಂಬೆ ಹಾಡುತ್ತೈತ ಇರ್ಬೋದು ಆಮೇಲೆ ಆ ದೇವರ ಹಾಡಿದು ಇದು ಇದ್ದೇ ಇರುತ್ತೆ ಇನ್ನು ಉಳಿದ ಹಾಗೆ ಯಾರ್ಯಾರು ಯಾವ್ಯಾವ್ದು ಹಾಡೋದು ಅನ್ನೋದು ಇನ್ನೂ ಮಾಡಿಲ್ಲ ಈಗಿನ್ನೂ ರಿಹರ್ಸಲ್ ಮಾಡ್ತಾ ಇದ್ದೀವಿ ಲೈವ್ ಇರೋದರಿಂದ ಆ ಹಾಡುಗಳಿಗೆ ಕೆಲವೊಂದು ಸಾಹಿತ್ಯ ಚೇಂಜ್ ಮಾಡಿದ್ದಾರೆ ಇವತ್ತಿನ ದಿನಕ್ಕೋಸ್ಕರ ಕೆಲವು ಸಾಹಿತ್ಯ ಚೇಂಜ್ ಮಾಡಿ ಹಾಡ್ತಾ ಇರೋದು ಆಮೇಲೆ ಸ್ವಲ್ಪ ಸ್ಲೋ ಟೆಂಪೋನಲ್ಲಿ ಹಾಡಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ನ್ಯಾಯ ಕೊಡ್ತೀವೋ ಗೊತ್ತಿಲ್ಲ ಬಟ್ ನಮ್ಮ ಕಡೆಯಿಂದ ಒಂದು ಅವರಿಗೆ ಗಾನ ನಮನ ಕೊಡುವಂಥ ಪ್ರಯತ್ನ ಸರ್ ಇವತ್ತು ಪುನೀತವರಿಗೋಸ್ಕರ ಒಂದು ಒಳ್ಳೆಯ ಹಾಡನ್ನು ನೀವು ಹಾಡ್ಬೋದು ಯಾಕಂದರೆ ನೀವೆಲ್ಲ ಹೇಳಿದ್ದೀರಿ ಸರ್ ಅದೇ ಹಾಡನ್ನು ಹಾಡ್ಬೋದು ಖಂಡಿತ ಸರ್ ಅವ್ರಿಗೆ ಅವ್ರಿಗೋಸ್ಕರ ಬಹಳಷ್ಟು ವಿಷಯಗಳಿದೆ ಆದರೆ ಒಂದು ಹೇಳೋದಂದರೆ ನಾನು ಮೊದಲು ಕಲಿತಂಥ ಹಾಡೇ ಅವ್ರ ಸಿನಿಮಾ ಹಾಡು ಸರ್ ಕಾಣದಂತೆ ಮಾಯವಾದನೇ ವೆರಿ ಫಸ್ಟ್ ಫಿಲ್ಮ್ ಸಾಂಗ್ ವಿಚ್ ಐ ಲರ್ನ್ಡ್ ಅವತ್ತು ಆ ದಿನದಲ್ಲಿ ನಂಗೆ ಗೊತ್ತಿರಲಿಲ್ಲ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗ್ತೀನಿ ಅಂತ ಯಾಕಂದರೆ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಸಿಂಗರ್ ಆಗಬೇಕಂತ ಬಟ್ ಇವತ್ತಾಗಿದ್ದೀನಿ ಇವತ್ತು ನೋಡಿ ಇವತ್ತು ಆ ಹಾಡುಗಳನ್ನೇ ನಾವು ಅವ್ರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀವಿ ಅಂದರೆ ಎಂಥ ದುರದೃಷ್ಟ ಸರ್ ನಮ್ಮದು ಇದಕ್ಕೇನು ಹೇಳ್ತೀರಾ ಸೊ ಆ ಥರ ಇದೆ ಬಟ್ ನನಗೆ ಪ್ರೊಫೆಸರ್ ಭರ್ಗೂರ್ ರಾಮಚಂದ್ರಪ್ಪ ಅವರು ಬರೆದಿರೋದೊಂದು 4 ಸಾಲುಗಳನ್ನ ಹಾಡೋಕ್ಕೆ ಇಷ್ಟಪಡ್ತೀನಿ ರೀಸೆಂಟಾಗಿ ಅವ್ರಿಗೊಂದು ನಮನ ಮಾಡಿದ್ವಿ ಅಪ್ಪ ಅಮ್ಮನ ಹುಡುಕುತ್ತಾ ಹೋದಿರಿ ಅಪ್ಪು ಅಪ್ಪ ಅಮ್ಮನ ಹುಡುಕುತ್ತಾ ಹೋದಿರಿ ಅಪ್ಪು ಉಡಿದು ಹೋಯಿತು ನಮ್ಮ ಮುತ್ತಿನ ಚಿಪ್ಪು ಜೀವ ಬಿಟ್ಟರು ನೀವು ಜೀವಂತ ನಮ್ಮೊಳಗೆ ಜೀವ ಬಿಟ್ಟರು ನೀವು ಜೀವಂತ ನಮ್ಮೊಳಗೆ ಹಿಡವೆಂದರೂ ಇದ್ದೀರಿ ನಮ್ಮೆಲ್ಲರ ಮನದೊಳಗೆ ಅಪ್ಪು ಅಪ್ಪು ಪ್ರೀತಿಯ ಅಪ್ಪು ಚಲೋ
ಇನ್ನೊಂದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಆ ಹಾಡನ್ನು ಕೇಳಿದ್ರೆ. ಪುನೀತ್ ಅವ್ರು ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಸುತ್ತೆ. ಮಿಸ್ ಮಾಡ್ಕೋತಾ ಇದೀವಿ. ಆ್ಯಂಡ್ ಈ ಥರದ್ದು ಯಾವುದಾದ್ರು ಒಂದು ಖುಷಿಯಾಗಿರೋದು, ಯಾವುದೋ ಸೆಲೆಬ್ರೇಷನ್ ಇದ್ದು ಅವರು ಬಂದು ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಸರ್. ಬಟ್ ಅವ್ರು ಹೋದ್ಮೇಲೆ ನಾವೆಲ್ಲ ಇಂಡಸ್ಟ್ರಿ ಸೇರ್ಕೊಂಡು ಈ ಥರ ಒಂದು ಪ್ರೋಗ್ರಾಮ್ ಮಾಡೋ ಥರ ಆಗಿದೆ, ಅದು ಭಾಳ ಬೇಜಾರಾಗುತ್ತೆ. ಪುನೀತ್ ಅವರ ವಾಯ್ಸ್ ಬಗ್ಗೆ ಹೇಳಿದ್ರೆ ಒಂದು ಸಿಂಗರ್ ಆಗಿ ಅವ್ರನ್ನ ನೀವು ಹೇಗೆ ನೋಡ್ತೀರಿ ಸರ್? ಸೂಪರ್ ವಾಯ್ಸು ಸರ್ ಅವ್ರದ್ದು. ಆಮೇಲೆ ವೆರಿ ಡಿಫ್ರೆಂಟ್ ವಾಯ್ಸು. ನೀವು ನೋಡಿ ಅವ್ರದ್ದು ಎಲ್ಲೇ ಕೇಳ್ತಾ ಇದ್ರು ನಿಮ್ಗೆ ಗೊತ್ತಾಗುತ್ತೆ ಪುನೀತದ್ದು ಸಿನಿಮಾ ಇದು ಅಂತ. ಆ ಥರ ಇತ್ತು ಅವ್ರದ್ದು ವಾಯ್ಸು. ಅವ್ರು ಹೇಳೋರು ಏ ನಂದೆಲ್ಲ ಕ್ರ್ಯಾಕ್ ವಾಯ್ಸು ಮೇಡಮ್, ಕ್ರ್ಯಾಕ್ ಅಂತ. ಬಟ್ ಅದೊಂದು ಡಿಫ್ರೆಂಟ್ ಅವ್ರದ್ದೇ ಆದ ಸ್ಟೈಲ್. ಆಮೇಲೆ ರೇಂಜ್ ತುಂಬ ಚೆನ್ನಾಗಿತ್ತು. ನೀವು ನೋಡಿ ಬೇಸ್ ಇರ್ಬೋದು, ಹೈ ರೇಂಜ್ದು ಇರ್ಬೋದು, ಎರಡೂ ಅದ್ಭುತವಾಗಿ ಈಸಿಯಾಗಿ ಹಾಡೋರು. ಅವರು ಅದ್ಭುತವಾದ ಸಿಂಗರ್ ಸರ್. ರಾಜ್ಕುಮಾರ್ ಅವ್ರ ಫ್ಯಾಮಿಲಿನಲ್ಲಿ ಅವ್ರು ಮೂರು ಜನನೂ ತುಂಬ ಒಳ್ಳೆ ಸಿಂಗರ್ಸು. ಶಿವಣ್ಣನೂ ಅಷ್ಟೇ, ರೇಂಜ್ ತುಂಬ ಚೆನ್ನಾಗಿದ್ದಾರೆ. ಆಗಣ್ಣಂಗಂತೂ ಗೊತ್ತು ನಿಮ್ಗೆ, ಅವ್ರು ಹಾಡ್ಕೊಂಡೇ ಬಂದಿದ್ದು ಸಿನಿಮಾಗೆ. ಅಪ್ಪು ಅವ್ರು ಚಿಕ್ಕಂದಿಂದನೂ ಸೂಪರಾಗಿ ಹಾಡ್ತಾಯಿದ್ರು. ಆ ರಿದಮ್ ಸೆನ್ಸು ಅಲ್ವಾ, ರಿದಮ್ ಸೆನ್ಸ್ ಇರ್ಬೋದು ಆ್ಯಂಡ್ ಶ್ರುತಿ ಜ್ಞಾನ ಅದೆಲ್ಲ ಜಾಸ್ತಿ ಏನು ಕಲಿದೆ ಅವ್ರಿಗೆ ಹಾಗೆ ಬಂದಿತ್ತು ನೋಡಿ. ಅದ್ಭುತವಾದ ಸಿಂಗರು ಸರ್ ಅವರು. ಈ ಕಾಣದಂತೆ ಮಾಡಿದಂಥ ಒಂದು ಹಾಡನ್ನು ನೀವು ಹಾಡ್ಬೋದು ಈ ಸಂದರ್ಭದಲ್ಲಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ಸೊ ಇದಿಷ್ಟು ಶಮಿತಾ ಮಲ್ನಾಡವರ ಮಾತುಗಳು. ಶಮಿತಾ ಅವರ ವಾಯ್ಸನ್ನು ಕೇಳಿ ಪುನೀತರು ಕೂಡ ಸಾಕಷ್ಟು ಬಾರಿ ಅವರಿಗೆ ಹೊಗಳಿಕೆಗಳನ್ನು ಹೇಳಿದರು. ಪುನೀತ್ ಅವರ ಹಾಡುಗಳನ್ನು ಶಮಿತ ಅವರು ಕೇಳಿಕೊಂಡು ಸಂಗೀತ ಲೋಕಕ್ಕೆ ಬಂದಂಥವ್ರು. ಅವರು ಕೂಡ ಸಾಕಷ್ಟು ಎಮೋಷ್ನಲ್ ಆಗಿ ಪುನೀತ್ ಅವರ ನಮನವನ್ನು ಸಲ್ಲಿಸೋದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಕ್ಯಾಂಪರ್ಸ್ ನವೀನ್ ಪೂಜೆ ಜೊತೆಗೆ ವಿಜಯ್ ಕಾರಕಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.